ನಮಸ್ಕಾರ ಸ್ನೇಹಿತರೆ, ನ್ಯೂಸ್ ಶೋಗೆ ಸ್ವಾಗತ. ನಾನು ಕಿಶೋರ್ ಕೆವಿ. ಬಿಜೆಪಿ ಜೆಡಿಎಸ್ ಮೈತ್ರಿ ದೋಸ್ತಿ ಅಭ್ಯರ್ಥಿ ಸ್ಪರ್ಧೆ, ಹೀಗೆ ಮೂರು ಪಕ್ಷಗಳಿಗೆ ಪ್ರತಿಷ್ಠೆಯಾಗಿದ್ದ ರಾಜ್ಯಸಭೆ ಚುನಾವಣೆ ಕರ್ನಾಟಕದಲ್ಲಿ ಕೋಲಾಹಲ ಎಬ್ಬಿಸಿದೆ. ನಾಲ್ಕು ಸ್ಥಾನಗಳ ಪೈಕಿ ಮೂರು ಸೀಟ್ ಗೆದ್ದ ಸಂಭ್ರಮದಲ್ಲಿದ್ದ ಕಾಂಗ್ರೆಸ್ಗೆ ಮರ್ಮಾಘಾತವಾಗಿದೆ. ಸೆಲೆಬ್ರೇಷನ್ ಮಾಡೋಕ್ಕೂ ಆಗದೆ, ವಿಪಕ್ಷಗಳ ಪ್ರಶ್ನೆಗಳಿಗೆ ಉತ್ತರಿಸೋಕ್ಕೂ ಆಗದೆ ವಿಲವಿಲ ಒದ್ದಾಡ್ತಿದ್ದಾರೆ. ಪಾಕಿಸ್ತಾನ ಜಿಂದಾಬಾದ್ ಎಂಬ ಘೋಷಣೆ ರಾಜ್ಯಕೀಯದಲ್ಲಿ ಕಿಚ್ಚು ಹಚ್ಚಿದೆ. ಕಾಂಗ್ರೆಸ್ ನಾಯಕ ಸೈಯದ್ ನಾಸೀರ್ ಹುಸೇನ್ ಗೆಲುವಿನ ಬಳಿಕ ಪಾಕಿಸ್ತಾನ ಪರ ಘೋಷಣೆಗಳು ಮೊಳಗಿವೆ ಎನ್ನಲಾಗಿದೆ. ವಿಧಾನಸೌಧದ ಎದುರೇ ನಾಸೀರ್ ಹುಸೇನ್ ಬೆಂಬಲಿಗರು ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ದಾರೆ ಎಂದು ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಬುಧವಾರ ವಿಧಾನಸಭೆಯಲ್ಲಿ ನಡೆದ ಕಲಾಪದಲ್ಲಿ ಇದೇ ಘೋಷವಾಕ್ಯ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ಜೊತೆಗೆ ಈ ಜೈಕಾರದ ಹಿಂದೆ ಷಡ್ಯಂತ್ರದ ವಾಸನೆ ಕೂಡ ಹರಡಿದೆ. ಅಷ್ಟಕ್ಕೂ ಈ ಪಾಕಿಸ್ತಾನ್ ಜಿಂದಾಬಾದ್ ಕೂಗಿದ್ಯಾರು, ಷಡ್ಯಂತ್ರ ಅಡಗಿದೆಯಾ, ಸರ್ಕಾರ ಪ್ರಕರಣವನ್ನು ಮುಚ್ಚಿ ಹಾಕ್ತಿದೆಯಾ, ಸದನದಲ್ಲಿ ಏನೆಲ್ಲ ಚರ್ಚೆ ಆಯಿತು, ಈ ಬಗೆಗಿನ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋಕೆ ಮರಿಬೇಡಿ. ಮಂಗಳವಾರದವರೆಗೆ ರಾಜ್ಯಸಭಾ ಫಲಿತಾಂಶವೇ ಸುದ್ದಿಯಲ್ಲಿತ್ತು. ಅಡ್ಡ ಮತದಾನ ಮತ್ತು ಮೈತ್ರಿ ಅಭ್ಯರ್ಥಿಯ ಗೆಲುವಿನ ಲೆಕ್ಕಾಚಾರವೇ ನಡೀತಾ ಇತ್ತು. ಆದರೆ ಫಲಿತಾಂಶ ಬಂದ ಕೆಲವೇ ನಿಮಿಷಗಳಲ್ಲಿ ಚಿತ್ರಣವೇ ಬದಲಾಗಿದೆ. ಕಾಂಗ್ರೆಸ್ ಪಕ್ಷದ ಸಂಸದ ಸೈಯದ್ ನಾಸೀರ್ ಹುಸೇನ್ ಅವರ ಗೆಲುವಿನ ಸಂಭ್ರಮಾಚರಣೆ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಪಾಕಿಸ್ತಾನದ ಪರ ಘೋಷಣೆ ಕೂಗಲಾಗಿದೆ ಎಂದು ವಿರೋಧ ಪಕ್ಷ ಬಿಜೆಪಿ ಆಡಳಿತಾರೂಢ ಕಾಂಗ್ರೆಸ್ ವಿರುದ್ಧ ಗಂಭೀರ ಆರೋಪ ಮಾಡಿದೆ. ಜೊತೆಗೆ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇದೆ. ಈ ಘಟನೆ ಕಾಂಗ್ರೆಸ್ಗೆ ಮುಜುಗರ ತಂದಿದ್ರೆ ಬಿಜೆಪಿ ಜೆಡಿಎಸ್ಗೆ ಬ್ರಹ್ಮಾಸ್ತ್ರವೇ ಸಿಕ್ಕಂತಾಗಿದೆ. ಮತ್ತೊಂದು ಕಡೆ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ವಿವಾದ ರಾಷ್ಟ್ರಾದ್ಯಂತ ಸದ್ದು ಮಾಡ್ತಾ ಇದೆ. ಘಟನೆಯ ತನಿಖೆಗೆ ಬೆಂಗಳೂರು ಪೊಲೀಸರು ಮೂರು ವಿಶೇಷ ತನಿಖಾ ತಂಡಗಳನ್ನು ರಚಿಸಿದ್ದಾರೆ. ಪ್ರಕರಣ ಸಂಬಂಧ ಗೃಹ ಸಚಿವ ಪರಮೇಶ್ವರ್ ಸಂಪೂರ್ಣ ಮಾಹಿತಿ ಪಡೆದಿದ್ದಾರೆ. ವಿದ್ಯುನ್ಮಾನ ಮಾಧ್ಯಮಗಳಲ್ಲಿ ಪ್ರಕಟವಾದ ವರದಿಗಳನ್ನು ಆಧರಿಸಿ ಎಫ್ಐಆರ್ ದಾಖಲಿಸಲಾಗಿದೆ. ಬಿಜೆಪಿ ಎಂಎಲ್ಸಿ ಎನ್ ರವಿಕುಮಾರ್, ವಿಪಕ್ಷ ಮುಖ್ಯ ಸಚೇತಕ ಶಾಸಕ ದೊಡ್ಡನಗೌಡ ಪಾಟೀಲ್ ಕೂಡ ಸೈಯದ್ ನಾಸೀರ್ ಹುಸೇನ್ ವಿರುದ್ಧ ವಿಧಾನಸೌಧ ಪೊಲೀಸರಿಗೆ ದೂರು ನೀಡಿದ್ದಾರೆ. ಆದರೆ ಸೈಯದ್ ನಾಸೀರ್ ಹುಸೇನ್ ಬೆಂಬಲಿಗರು ಆರೋಪವನ್ನು ನಿರಾಕರಿಸಿದ್ದಾರೆ. ನಾಸೀರ್ ಸಾಬ್ ಜಿಂದಾಬಾದ್ ಎಂದು ಕೂಗಿದ್ದೇವೆ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿಲ್ಲ ಅಂತಿದ್ದಾರೆ. ಇನ್ನು ಸೈಯದ್ ನಾಸೀರ್ ಹುಸೇನ್ ಬೆಂಬಲಿಗರನ್ನು ತರಾಟೆಗೆ ತೆಗೆದುಕೊಳ್ಳದೆ ಮಾಧ್ಯಮದವರ ಮೇಲೆ ದರ್ಪ ಮೆರೆದಿದ್ದಾರೆ ಎನ್ನಲಾಗ್ತಿದೆ. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದ್ರ ಸತ್ಯಾಸತ್ಯತೆ ತಿಳಿಯೋಕೆ ಫೂಟೇಜ್ ಅನ್ನು ಎಫ್ಎಸ್ಎಲ್ಗೆ ಕಳುಹಿಸಿಕೊಡಲಾಗಿದೆ. ಹಾಗೇನಾದರೂ ತನಿಖಾ ವರದಿಯಲ್ಲಿ ಸಾಬೀತಾದರೆ ಅಂಥವರಿಗೆ ಕಠಿಣ ಶಿಕ್ಷೆ ನೀಡೋಕೆ ನಾವು ಬದ್ಧ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭರವಸೆ ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕೂಡ ಘೋಷಣೆ ಕೂಗಿದ್ದು ನಿಜವೇ ಆದಲ್ಲಿ ಕಠಿಣ ಶಿಕ್ಷೆ ಆಗಬೇಕು ಅಂತ ಕೂಗಿದ್ದಾರೆ. ಒಟ್ಟಿನಲ್ಲಿ ರಾಜ್ಯಸಭೆ ಅಂದರೆ ಹಿರಿಯರ ಸದನ, ಖ್ಯಾತನಾಮರು, ವಿದ್ವಾಂಸರು, ಜ್ಞಾನಿಗಳು, ಸರ್ಕಾರಕ್ಕೆ ನಿರ್ದೇಶನ ನೀಡಬೇಕಾದವರು, ಲೋಕಸಭೆಯ ತಪ್ಪು ಒಪ್ಪುಗಳನ್ನು ತಿದ್ದುವವರು ಇರಬೇಕಾದಂತಹ ಜಾಗ. ಇಂಥ ಪವಿತ್ರ ಸದನಕ್ಕೆ ಹೊರಟ ನಾಯಕರ ಬೆಂಬಲಿಗರು ಪಾಕ್ ಪರ ಘೋಷಣೆ ಕೂಗಿದ್ರ ಎಂಬುದೇ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೀಗಾಗಿ ಸರ್ಕಾರ ಕೂಲಂಕುಷವಾಗಿ ತನಿಖೆ ನಡೆಸಿ ಆರೋಪಿಗಳನ್ನು ಮಟ್ಟ ಹಾಕಬೇಕಿದೆ. ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ವಿಚಾರ ರಾಜ್ಯದಿಂದ ರಾಷ್ಟ್ರಮಟ್ಟದವರೆಗೂ ಸದ್ದು ಮಾಡ್ತಾ ಇದೆ. ಕರ್ನಾಟಕದ ಉಭಯ ಸದನಗಳಲ್ಲೂ ಕೂಡ ವಿಷಯ ಪ್ರಸ್ತಾಪಿಸಿ ಬಿಜೆಪಿ ನಾಯಕರು ಕೆಂಡಕಾರಿದ್ದಾರೆ. ವಿಧಾನಸಭೆಯಲ್ಲಿ ವಿಷಯ ಪ್ರಸ್ತಾಪಿಸಿದ ವಿಪಕ್ಷ ನಾಯಕರ ಆರ್ ಅಶೋಕ್, ವಿಧಾನಸೌಧ ಒಂದು ಪವಿತ್ರವಾದ ಸ್ಥಳ, ಇಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರೆ, ರಕ್ಷಣೆ ಕೊಡಬೇಕಾದವರೇ ರೆಡ್ ಕಾರ್ಪೆಟ್ ಹಾಕಿ ಕರೆಸಿಕೊಂಡಿದ್ದಾರೆ ಎಂದರು. ಆಗ ಸಚಿವ ಜಮೀರ್ ಅಹಮದ್ ಖಾನ್ ಸಂಸತ್ತಿನ ಮೇಲೆ ದಾಳಿಯಾಗಿದ್ದನ್ನು ಪ್ರಸ್ತಾಪಿಸಿದರು. ಈ ವೇಳೆ ಸದನದಲ್ಲಿ ಗದ್ದಲ ಉಂಟಾಯಿತು. ರೆಡ್ ಕಾರ್ಪೆಟ್ ಹಾಕಿ ಅವ್ರು ಬಂದು ಜೊತೆಲಿರಕ್ಕೆ ಯಾರು ಅವಕಾಶ ಕೊಟ್ರು? ಮಂತ್ರಿ ಅವರು ಪಾಕಿಸ್ತಾನ ಅಂತ ಪಾರ್ಲಿಮೆಂಟ್ ಅಲ್ಲಿ ಯಾರು ಕೂಗಿಲ್ಲ ಅಶೋಕ್, ಅವರು ಕೂಗಿಲ್ಲ ಅಲ್ಲಿ ಅಲ್ಲೇ ಇಟ್ಕೊಂಡು ಎಲ್ಲರಿಗೂ ಚಂದಾಗಿ ರುಬ್ಬಿದ್ರು ಇಟ್ಕೊಂಡು. ನೀವ್ ಯಾರನ ರುಬ್ಬಿದ್ರ ಅವ್ರಿಗೆ, ನೀವ್ ಯಾರನ ಹೊಡೆದ್ರ ಅವ್ರಿಗೆ? ಹಾ, ಬಿರಿಯಾನಿ ಕೊಟ್ರಲ್ಲ ನೀವು, ಬಿರಿಯಾನಿ ಕೊಟ್ಟು ಸಾಕ್ರಿ ಅವ್ರಿಗೆಲ್ಲ, ಬಿರಿಯಾನಿ ಕೊಟ್ಟು ಬಿರಿಯಾನಿ ಕೊಟ್ಟು. ಬಳಿಕ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಮಾತನಾಡಿ, ಘೋಷಣೆ ಕೂಗಿದ್ದ ಗುಂಪನ್ನು ವಿಧಾನಸೌಧದಿಂದ ಹೊರಗೆ ಹೋಗೋಕೆ ಯಾಕೆ ಬಿಡಬೇಕಿತ್ತು ಅಂತ ಪ್ರಶ್ನಿಸಿದರು. ವಿಧಾನಸೌಧದಿಂದ ಹೊರಗೆ ಹೋಗ್ಲಿಕ್ಕೆ ಎರಡೇ ಗೇಟ್ ಇರೋದು, ಏನು ಹತ್ತಾರು ಗೇಟ್ಗಳೇನಿಲ್ಲ, ಹೆಂಗೆ ಆ ಗುಂಪನ್ನು ಹೊರಗೋಗ್ಲಿಕ್ಕೆ ಪೊಲೀಸರು ಬಿಟ್ಟರು? ಘಟನೆ ನಡೆದಾದ ನಂತರ ಇವತ್ತಿನ ತನಕ, ಈ ಕ್ಷಣ ತನಕ ಯಾಕೆ ಒಬ್ಬರನ್ನು ಅರೆಸ್ಟ್ ಮಾಡಲಿಲ್ಲ? ಯಾವ ತನಿಖೆ ಆಗಬೇಕು ಅಂತ ಕಾಯ್ತಾ ಇದ್ದೀರಿ? ಬಿಜೆಪಿ ಸದಸ್ಯ ಸುನಿಲ್ ಕುಮಾರ್ ಅಂತೂ ಕಾಂಗ್ರೆಸ್ ಅನ್ನೇ ಹೊಣೆಯಾಗಿಸಿ ಪ್ರಚೋದನಾತ್ಮಕ ಹೇಳಿಕೆ ನೀಡ್ತಾ ಇದ್ದಾರೆ ಅಂತ ಆಡಳಿತ ಪಕ್ಷದ ಸದಸ್ಯರು ರೋಚಿಗೆದ್ದಿದ್ರು. ಈ ವೇಳೆ ಸಚಿವರಾದ ಪ್ರಿಯಾಂಕ್ ಖರ್ಗೆ ಮತ್ತು ಕೃಷ್ಣ ಬೈರೇಗೌಡ ಪುಲ್ವಾಮಾ ದಾಳಿಯನ್ನು ಪ್ರಸ್ತಾಪಿಸಿದ್ರು. ದಾಳಿ ವೇಳೆ ಮೃತಪಟ್ಟ 40 ಸೈನಿಕರಿಗೆ ನಿಮ್ಮ ಕೇಂದ್ರ ಸರ್ಕಾರ ನ್ಯಾಯ ಕೊಡಿಸಿಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ಇವತ್ತು ಯಾರಿಗಾದ್ರೂ ಒಬ್ಬರಿಗೆ ಇವ್ರು ಅರೆಸ್ಟ್ ಮಾಡಿದಾರ? 40 ಸೈನಿಕರು ಇಲ್ಲಿ ಬರೀ ಬಾವುಟ ಹಾರಿಸ್ತಾ, ಇಲ್ಲಿ ಬರೀ ಗಾಳಿಪಟ ಹಾರಿಸ್ತಾ ಇದ್ದೀರಿ. ಅಲ್ಲಿ 40 ಸೈನಿಕರು ಸತ್ತಿದ್ದು ಸುಳ್ಳು,
ಅದರಲ್ಲಿ ಒಂದು ಇನ್ವೆಸ್ಟಿಗೇಷನ್ ಮಾಡಕ್ಕಾಗಿಲ್ಲ. ಆ 40 ಸೈನಿಕರ ಸಾವಿಗೆ ಕಾರಣ ಯಾರು ಅನ್ನೋ ಇನ್ವೆಸ್ಟಿಗೇಷನ್ ಅನ್ನೇ ಮುಚ್ಚಾಕಿದ್ದಾರೆ. 5 ವರ್ಷ ಆಯ್ತು, 5 ವರ್ಷ 40 ಸೈನಿಕರ ಸಾವಿಗೆ ಒಬ್ಬ ಕಾರಣಕರ್ತರನ್ನ ಹುಡುಕಕ್ಕಾಗಿಲ್ಲ. ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದವನು ರಾಜಾಜಿನಗರದ ಕಾರ್ಯಕರ್ತ, ನಾನು ಫೋಟೋದಲ್ಲಿ ನೋಡಿದ್ದೇನೆ, ಘೋಷಣೆ ಕೂಗ್ತಾ ಇದ್ದಂತೆ ಬಾಯಿ ಮುಚ್ಚಿದ್ದಾರೆ ಎಂದರು. ಪಾಕಿಸ್ತಾನ ಬಗ್ಗೆ ಘೋಷಣೆ ಕೂಗಿದಾಗ ಅಲ್ಲಿ ರಾಜಾಜಿನಗರದ ಒಬ್ಬ ಕಾರ್ಯಕರ್ತ ಇರ್ತಾನೆ, ಅವನು ಕಾಂಗ್ರೆಸ್ ಅವನೇ, ಅವನು ಕಾಂಗ್ರೆಸ್ ಅವನೇ ರಾಜಾಜಿನಗರದ ಕಾರ್ಯಕರ್ತ ಅವನು. ನಾನು ನೋಡಿದೆ ಆ ಫೋಟೋದಲ್ಲಿ ರಾಜಾಜಿನಗರದ ಕಾರ್ಯಕರ್ತ ಅವನು. ಅವನು ಪಾಕಿಸ್ತಾನ ಜಿಂದಾಬಾದ್ ಅಧ್ಯಕ್ಷ, ಅವನು ಬಾಯಿ ಮುಚ್ಚುತ್ತಾನೆ. ತಾವು ಈಗ ಅಷ್ಟೆಲ್ಲ ಆದ್ಮೇಲೆ ಅವನ್ ಯಾಕೆ ಮುಚ್ಚುತ್ತಾನೆ? ಅವರು ಅವರು ಯಾರು, ಅವನ ಹೆಸರು ನಜೀರ್ ನಾಸೀರ್ ಹುಸೇನ್ ಆದ್ರೆ ಅವ್ರು ಯಾಕೆ ಮುಚ್ಚುತ್ತಾರೆ ಬಾಯಿ? ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿ ಕಾಂಗ್ರೆಸ್ ಪಾಕಿಸ್ತಾನದ ಏಜೆಂಟ್ರಂತೆ ವರ್ತಿಸ್ತಿದೆ, ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸಿದರು. ಕಾಂಗ್ರೆಸ್ ಇವತ್ತು ಒಂದ್ ರೀತಿ ಪಾಕಿಸ್ತಾನ ಏಜೆಂಟರ್ ಆಗಿ ಪಾಕಿಸ್ತಾನ ದೇಶದ ಒಂದು ಮುಖ. ಈಗ ನೋಡಿ, ನೀವು ಡೈವರ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಈ ರೀತಿ ಮಾತಾಡಿದ್ರೆ ಆಗುದಿಲ್ಲ. ನೀವು ನಿಮ್ಮ ಟಾರ್ಗೆಟ್ ಯಾರು ಯಾರು ಅಂತ ಆಲೋಚನೆ ಮಾಡಿ ರಾಜ್ಯಕ್ಕೆ ಒಂದು ಬೆಳೆಸಲಿಕ್ಕೆ ಹೋಗ್ಬೇಡಿ. ನರೇಂದ್ರ ಸ್ವಾಮಿ, ಸಚಿವ ಪ್ರಿಯಾಂಕರ್ಗೆ ಮೊದಲು ವೀರ ಸಾವರ್ಕರ್ ದೇಶ ವಿಭಜನೆ ಮಾಡಬೇಕು ಅನ್ಕೊಂಡಿದ್ದು ಎಂದ್ರು. ಈ ವೇಳೆ ಯತ್ನಾಳ್ ಹಾಗೂ ಖರ್ಗೆ ನಡುವೆ ವಾಗ್ವಾದ ನಡೆಯಿತು. ವೀರ್ ಸಾವರ್ಕರ್ ಅವರು 2 ನೇಷನ್ ಥಿಯರಿ ಫಸ್ಟ್ ಪ್ರಪೋಸ್ ಮಾಡಿದ್ರು, ಈ ದೇಶ ವಿಭಜನೆ ಆಗ್ಬೇಕಂದ್ರು ಅವರು ದುರುಗಳ ಸಂದೇಶ ಮಾಡಿದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ನೇರು ಅದ್ರ ಬಗ್ಗೆ ಆಕ್ಷೇಪ ಮಾಡಿದ್ರು. ಸದನದಲ್ಲಿ ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ದೇಶಪ್ರೇಮವನ್ನು ಕಾಂಗ್ರೆಸ್ಗೆ ಹೇಳಿಕೊಡಬೇಕಾ ಅಂತ ಪ್ರಶ್ನಿಸಿದರು. ಹಾಗೆಯೇ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರಾ ಅನ್ನೋ ಬಗ್ಗೆ ಮಾಧ್ಯಮಗಳಲ್ಲೇ ಗೊಂದಲ ಇದೆ ಎಂದರು. ಈ ಘಟನೆ ಆಗಬಾರ್ದಾಗಿ, ಈ ಘಟನೆ 2 ಮಾಧ್ಯಮದಲ್ಲಿ ಬಂದಿದೆ ನಿಜ. ಮಾಧ್ಯಮದವರೇ 2 ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಕೆಲವರು ಹೇಳಿದ್ದಾರೆ ಹೌದು, ಅವನು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ ಅಂತೇಳಿ ಎಲ್ಲ ಅವರು ಭಾಳ ಕ್ಲೋಸಪ್ ಅಲ್ಲಿ ಟಿ ವಿನಲ್ಲೆಲ್ಲ ತೋರಿಸಿದ್ದಾರೆ. ಇನ್ನು ಕೆಲವರು ಇಲ್ಲ, ನಾನು ಅಲ್ಲೇ ಪಕ್ಕದಲ್ಲೇ ಇದ್ದೇನೆ, ಆ ರೀತಿ ಏನು ಹೇಳಿದ್ದು ಕೇಳಿಸ್ಲಿಲ್ಲ ಅಂತಾರೆ. ಅದಕ್ಕಾಗಿ ಇವತ್ತು ನಾವೇನು ಮಾಡಿದ್ದೇವೆ ಅಂದರೆ, ಇಮಿಡಿಯೇಟಾಗಿ ಸುವಮೋಟೋ ಕೇಸ್ ತಗೊಂಡಿದ್ದಾರೆ, ರಿಜಿಸ್ಟರ್ ಮಾಡಿದ್ದಾರೆ, ನಿನ್ನೆ 6 ಗಂಟೆಗೆ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಮಧ್ಯಾಹ್ನದ ವೇಳೆಗೆ ಸದನದಲ್ಲಿ ಬಿಜೆಪಿ ಸದಸ್ಯರು ಪ್ರತಿಭಟನೆ ಆರಂಭಿಸಿದ್ರು. ಈವರೆಗೂ ಕೂಡ ಸರ್ಕಾರ ಯಾರನ್ನು ಬಂಧಿಸಿಲ್ಲ, ಆರೋಪಿಗಳನ್ನು ರಕ್ಷಣೆ ಮಾಡೋಕೆ ಪ್ರಯತ್ನಿಸ್ತಾ ಇದೆ ಅಂತ ಅಧಿಕಾರ ಕೂಗಿದರು. ಬಳಿಕ ಸ್ಪೀಕರ್ ಯುಟಿ ಖಾದರ್ ಸದನವನ್ನು ಗುರುವಾರಕ್ಕೆ ಮುಂದೂಡಿಕೆ ಮಾಡಿದರು. ವಿಧಾನ ಪರಿಷತ್ನಲ್ಲೂ ಕೂಡ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ವಿಚಾರ ಕೋಲಾಹಲ ಎಬ್ಬಿಸಿತ್ತು. ಬಿಜೆಪಿ MLC ರವಿಕುಮಾರ್ ಮಾತನಾಡುವಾಗ ಕಾಂಗ್ರೆಸ್ ಸದಸ್ಯ ಅಬ್ದುಲ್ ಜಬ್ಬಾರ್ ಮಧ್ಯಪ್ರವೇಶಿಸಿದರು. ಈ ವೇಳೆ ರವಿಕುಮಾರ್ ಬಾಯಿ ಬಿಟ್ಟರೆ ಬೆಂಕಿ ಹಚ್ಚೋದೇ ಕೆಲಸ, ಅವನ ಬಾಯಿ ಬಂದ್ ಮಾಡಿಸಿ ಅಂದರು. ಇದಕ್ಕೆ ರೊಚ್ಚಿಗೆದ್ದ ರವಿಕುಮಾರ್, ಏಯ್ ಏಕವಚನದಲ್ಲಿ ಮಾತನಾಡಿದರೆ ಸರಿ ಇರಲ್ಲ ಅಂತ ತಮ್ಮ ಸ್ಥಳದಿಂದ ಎದ್ದು ಹೊಡೆಯುವಂತೆ ಮುಂದೆ ಬಂದರು. ಇದಕ್ಕೆ ಬಿಜೆಪಿಯ ಇತರ ನಾಯಕರು ಕೂಡ ಸಾಥ್ ನೀಡಿದರು. ಕೈ ಕೈ ಮಿಲಾಯಿಸುವಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಯಿತು. ಈ ವೇಳೆ ಮಾರ್ಷಲ್ಗಳು ಕೂಡ ನಾಯಕರತ್ತ ಧಾವಿಸಿದರು. ಹಿಮಾಚಲ ಪ್ರದೇಶದಲ್ಲೂ ರಾಜ್ಯಸಭಾ ಚುನಾವಣೆ ವೇಳೆ ದೊಡ್ಡ ಹೈಡ್ರಾಮವೇ ನಡೆದಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 1.5 ವರ್ಷದಲ್ಲಿಯೇ ಭಾರಿ ಬಿಕ್ಕಟ್ಟು ಎದುರಾಗಿದೆ. CM ಸುಖವಿಂದರ್ ಸಿಂಗ್ ಸುಕ್ಕು ಅವರ ಸರ್ಕಾರ ಪತನದ ಭೀತಿಗೆ ಸಿಲುಕಿದೆ. ಮಂಗಳವಾರ ರಾಜ್ಯಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕ ಅಭಿಷೇಕ್ ಮನು ಸಿಂಘ್ವಿ ಅವರನ್ನು ಗೆಲ್ಲಿಸಿಕೊಳ್ಳಲು ಆಗಿಲ್ಲ. ಇದರ ನಡುವೆ ಅಡ್ಡಮತದಾನದ ಏಟಿನಿಂದ ಚೇತರಿಸಿಕೊಳ್ಳುವ ಮುನ್ನವೇ ಪ್ರಮುಖ ನಾಯಕನ ರಾಜೀನಾಮೆ ಮತ್ತೊಂದು ಆಘಾತ ನೀಡಿದೆ. ಈ ನಡುವೆ ಹಿಮಾಚಲ ಪ್ರದೇಶ ಸರ್ಕಾರವು ಬಹುಮತ ಸಾಬೀತುಪಡಿಸುವಂತೆ ಬಿಜೆಪಿ ಪಟ್ಟು ಹಿಡಿದಿದೆ. ರಾಜ್ಯಸಭೆಯ ಒಂದು ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಭಾರಿ ಮುಖಭಂಗ ಅನುಭವಿಸಿದೆ. ಬಹುಮತ ಇದ್ದರೂ ಕೂಡ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳಲು ಆಗದೆ ಸೋಲು ಅನುಭವಿಸಿದೆ. 68 ಸದಸ್ಯರ ವಿಧಾನಸಭೆಯಲ್ಲಿ 40 ಸ್ಥಾನಗಳೊಂದಿಗೆ ಬಹುಮತ ಹೊಂದಿರುವಂತಹ ಕಾಂಗ್ರೆಸ್ ಈಗ ತನ್ನ ಸರ್ಕಾರವನ್ನು ಉಳಿಸಿಕೊಳ್ಳುವ ಬೇಗುದಿಗೆ ಸಿಲುಕಿದೆ. 40 ಶಾಸಕರು ಹಾಗೂ 3 ಪಕ್ಷೇತರ ಶಾಸಕರ ಬೆಂಬಲವಿದ್ದರೂ ಕೂಡ ಪಕ್ಷದ ಅಧಿಕೃತ ಅಭಿವೃದ್ಧಿಯನ್ನು ಗೆಲ್ಲಿಸಿಕೊಳ್ಳುವಲ್ಲಿ ಕಾಂಗ್ರೆಸ್ ವಿಫಲವಾಗಿದೆ. ವಿಧಾನಸಭೆಯಲ್ಲಿ 25 ಶಾಸಕರ ಬಲ ಹೊಂದಿದ್ದಂತಹ ಬಿಜೆಪಿಯು ಅಭ್ಯರ್ಥಿಯನ್ನು ಕಣಕ್ಕಿಳಿಸುವ ಮೂಲಕ ಕುತೂಹಲ ಮೂಡಿಸಿತ್ತು. ಆದರೆ ಕ್ಲೈಮ್ಯಾಕ್ಸ್ನಲ್ಲಿ ಕಾಂಗ್ರೆಸ್ ಶಾಸಕರೇ ಪಕ್ಷಕ್ಕೆ ಕೈಕೊಟ್ಟಿದ್ದಾರೆ. ಮಂಗಳವಾರ ನಡೆದ ಮತದಾನದಲ್ಲಿ ಕಾಂಗ್ರೆಸ್ ಪಕ್ಷದ 6 ಹಾಗೂ 3 ಪಕ್ಷೇತರ ಶಾಸಕರು ಬಿಜೆಪಿ ಪರ ಮತ ಚಲಾಯಿಸಿದ್ದಾರೆ. ಪರಿಣಾಮ ಕಾಂಗ್ರೆಸ್ನ ಅಭಿಷೇಕ್ ಮನು ಸಿಂಘ್ವಿ ಹಾಗೂ ಬಿಜೆಪಿಯ ಹರ್ಷ ಮಹಾಜನ್ ಅವರು ತಲಾ 34 ಮತಗಳನ್ನು ಪಡ್ಕೊಂಡು ಸಮಬಲ ಸಾಧಿಸಿದರು. ಅಭ್ಯರ್ಥಿ ಗೆಲುವಿನ ತೀರ್ಮಾನಕ್ಕೆ ಟಾಸ್ ಹಾಕಲಾಯಿತು. ಟ್ರೈ ಬ್ರೇಕರ್ನಲ್ಲಿ ಸಿಂಘ್ವಿ ಸೋಲು ಅನುಭವಿಸಿದರು. ಬಿಜೆಪಿಯ ಹರ್ಷ ಗೆಲುವು ಸಾಧಿಸಿದ್ದಾರೆ. ಈ ಮೂಲಕ ಕಾಂಗ್ರೆಸ್ ತೀವ್ರ ಮುಖಭಂಗ ಅನುಭವಿಸಿದೆ. ರಾಜ್ಯಸಭೆಯ ಒಂದು ಸೀಟಿನ ಚುನಾವಣೆ ಹಿಮಾಚಲ ಪ್ರದೇಶ ಸರ್ಕಾರಕ್ಕೆ ಅಳಿವುಳಿವಿನ ಸಂಕಟ ಶುರು ಮಾಡಿದೆ. ಸುಕು ಅವರ
ಸರ್ಕಾರವು ಸದನದಲ್ಲಿ ವಿಶ್ವಾಸ ಕಳೆದುಕೊಂಡಿದೆ ಅಂತ ಬಿಜೆಪಿ ಪ್ರತಿಪಾದಿಸಿದೆ. ವಿಧಾನಸಭೆಯಲ್ಲಿ ಅವಿಶ್ವಾಸ ಗೊತ್ತುವಳಿ ಮಂಡಿಸೋಕೆ ಸಿದ್ಧತೆ ನಡೆಸಿದೆ. ಈ ಸಂಬಂಧ ವಿರೋಧ ಪಕ್ಷದ ನಾಯಕ ಜೈರಾಮ್ ಠಾಕೂರ್ ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿದ್ದಾರೆ. ಬಿಜೆಪಿಗೆ ಮತದಾನ ಮಾಡಿರುವ ಕಾಂಗ್ರೆಸ್ನ 6 ಬಂಡಾಯ ಶಾಸಕರನ್ನು ಹರಿಯಾಣ ಪೊಲೀಸರು ಕರೆದೊಯ್ದಿದ್ದಾರೆ ಅಂತ ಸಿಎಂ ಸುಖು ಆರೋಪಿಸಿದ್ದಾರೆ. ಈ ಶಾಸಕರು ಪಂಚಕುಲದಲ್ಲಿ ರೆಸಾರ್ಟ್ ಒಂದರಲ್ಲಿ ಹಿಮಾಚಲ ಪ್ರದೇಶ ಬಿಜೆಪಿ ಮುಖ್ಯಸ್ಥ ರಾಜೀವ್ ಬಿಂದಾಲ್ ಅವರನ್ನು ಭೇಟಿ ಮಾಡಿದ್ದಾರೆ ಅನ್ನೋದು ಕೂಡ ವರದಿಯಾಗಿದೆ. ಒಂದು ವೇಳೆ ಸುಖು ಅವರಿಗೆ ಬಹುಮತ ಸಾಬೀತುಪಡಿಸುವ ಸನ್ನಿವೇಶ ಎದುರಾಗಿ 6 ಮಂದಿ ಶಾಸಕರು ಕೈಕೊಟ್ಟರೆ ಸರ್ಕಾರ ಪತನಗೊಳ್ಳುವ ಸಾಧ್ಯತೆ ಇದೆ. 68 ಸದಸ್ಯರ ವಿಧಾನಸಭೆಯಲ್ಲಿ ಸರ್ಕಾರಕ್ಕೆ ಕನಿಷ್ಠ 35 ಸೀಟುಗಳು ಅಗತ್ಯವಿದೆ. ಆದರೆ ಈಗಿನ ಲೆಕ್ಕಾಚಾರದಲ್ಲಿ ಅದು 34ಕ್ಕೆ ಸೀಮಿತಗೊಳ್ಳಲಿದೆ. ಈ 6 ಶಾಸಕರು ಮತ್ತು ಪಕ್ಷೇತರ ಬಲವಿದ್ದರೂ ಕೂಡ ಬಿಜೆಪಿ ಸಂಖ್ಯೆ 34ಕ್ಕೆ ನಿಲ್ಲಲಿದೆ. ಹೀಗಾಗಿ ಸರ್ಕಾರ ಉಳಿಸಿಕೊಳ್ಳೋಕೆ, ಕಾಂಗ್ರೆಸ್ಗೆ ಮತ್ತು ಸರ್ಕಾರ ರಚಿಸೋಕೆ ಬಿಜೆಪಿಗೆ ಇನ್ನೂ ಒಬ್ಬ ಶಾಸಕರ ಅಗತ್ಯ ಎದುರಾಗುತ್ತೆ. ಈ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಈಗ ಮಾಜಿ ಸಿಎಂ ವೀರಭದ್ರ ಸಿಂಗ್ ಅವರ ಮಗ ವಿಕ್ರಮಾದಿತ್ಯ ಸಿಂಗ್ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಪಕ್ಷದ ಹಿರಿಯ ನಾಯಕರಾದ ಭೂಪಿಂದರ್ ಸಿಂಗ್ ಹೂಡಾ ಮತ್ತು ಡಿ ಕೆ ಶಿವಕುಮಾರ್ ಅವರು ಡ್ಯಾಮೇಜ್ ಕಂಟ್ರೋಲ್ ಸಲುವಾಗಿ ಹಿಮಗಿರಿಯ ರಾಜ್ಯಕ್ಕೆ ತೆರಳಿದ್ದಾರೆ. ಈ ಬಿಕ್ಕಟ್ಟಿನ ನಡುವೆ ಸ್ಪೀಕರ್ ಚೇಂಬರ್ನಲ್ಲಿ ಘೋಷಣೆಗಳನ್ನು ಕೂಗಿದ ಆರೋಪದ ಮೇಲೆ ಪ್ರತಿಪಕ್ಷ ನಾಯಕ ಜಯರಾಮ್ ಠಾಕೂರ್ ಸೇರಿದಂತೆ 15 ಬಿಜೆಪಿ ಶಾಸಕರನ್ನು ಬುಧವಾರ ಅಮಾನತುಗೊಳಿಸಲಾಗಿದೆ. ಒಟ್ಟಿನಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ತೂಗುಯ್ಯಾಲೆಯಲ್ಲಿದ್ದು ಅಳಿವು ಉಳಿವಿನ ಪ್ರಶ್ನೆ ಎದುರಾಗಿದೆ. ದೇಶಾದ್ಯಂತ ಸದ್ದು ಮಾಡಿದ್ದ ಬಿಟ್ಕಾಯಿನ್ ಹಗರಣಕ್ಕೆ ಸಂಬಂಧಿಸಿದಂತೆ ಆರೋಪಿತ ಇನ್ಸ್ಪೆಕ್ಟರ್ ಅನ್ನು ಸಿಐಡಿ ಎಸ್ಐಟಿ ಬಂಧಿಸಿದೆ. ಇನ್ಸ್ಪೆಕ್ಟರ್ ಲಕ್ಷ್ಮೀಕಾಂತಯ್ಯ ಬಂಧಿತ ಆರೋಪಿ. ಈ ಲಕ್ಷ್ಮೀಕಾಂತಯ್ಯ ಈ ಹಿಂದೆ ಬಿಟ್ಕಾಯಿನ್ ಪ್ರಕರಣದ ತನಿಖಾಧಿಕಾರಿಯಾಗಿದ್ದರು. ಮತ್ತೊಂದು ಕಡೆ ಪ್ರಕರಣದ ಪ್ರಮುಖ ಆರೋಪಿ ಡಿವೈಎಸ್ಪಿ ಶ್ರೀಧರ್ ಪೂಜಾರ್ ಅವರನ್ನು ಬಂಧಿಸೋದಕ್ಕೆ ತೆರಳಿದಾಗ ಆರೋಪಿ ಪೊಲೀಸರ ಕಾರಿಗೆ ಗುದ್ದಿ ಎಸ್ಕೇಪ್ ಆದ ಘಟನೆ ಕೂಡ ನಡೆದಿದೆ. ಮಾಜಿ ಐಎಎಸ್ ಅಧಿಕಾರಿ ಕೆ ಶಿವರಾಮ್ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. ಹಲವು ಕನ್ನಡ ಸಿನಿಮಾಗಳಲ್ಲಿ ನಟಿಸಿದೆ. ಇವರನ್ನು ಬೆಂಗಳೂರಿನ HCG ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆರೋಗ್ಯ ಸ್ಥಿತಿ ಗಂಭೀರವಾಗಿದ್ದು ICUನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಹೃದಯಾಘಾತದ ಕಾರಣದಿಂದಾಗಿ ಕೆ ಶಿವರಾಮ್ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಡಯಾಲಿಸಿಸ್ ಚಿಕಿತ್ಸೆ ನೀಡಲಾಗ್ತಾ ಇದೆ. ಚಿಕಿತ್ಸೆಗೆ ಸ್ಪಂದಿಸುತ್ತಿದ್ದರೂ ಕೂಡ ಆರೋಗ್ಯ ಸ್ಥಿತಿ ಚಿಂತಾಜನಕವಾಗಿದೆ. ಮಲೆನಾಡಿನಲ್ಲಿ KFD ಸೋಂಕಿನ ಸಂಖ್ಯೆ ಹೆಚ್ಚಾಗುತ್ತಲೇ ಇದ್ದು ಜ್ವರ ಮತ್ತು ಉಸಿರಾಟ ತೊಂದರೆಯಿಂದ ಬಳಲ್ತಾ ಇದ್ದ ಮಹಿಳೆ ಸಾವನ್ನಪ್ಪಿದ್ದಾರೆ. ಕೊಪ್ಪ ತಾಲೂಕಿನ ನುಗ್ಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಿವಾಸಿ 43 ವರ್ಷದ ಕೊಟ್ರಮ್ಮ ಮೃತಪಟ್ಟಿದ್ದಾರೆ. ಕೊಪ್ಪ ಹಾಗೂ NRಪುರದಲ್ಲಿ ಮತ್ತೆ 6 ಮಂದಿಗೆ KFD ಸೋಂಕು ದೃಢಪಟ್ಟಿದ್ದು ಆತಂಕಕ್ಕೆ ಕಾರಣವಾಗಿದೆ. ಸರ್ಕಾರಿ ಭೂಮಿಯನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ನಿರ್ಮಿಸಿರುವ ಮಸೀದಿ ಮತ್ತು ಮದರಸವನ್ನು ಕೆಡವಿ ಹಾಕೋಕೆ ಹೈಕೋರ್ಟ್ ನೀಡಿರುವ ಆದೇಶಕ್ಕೆ ಮಧ್ಯಪ್ರವೇಶಿಸಲು ಸುಪ್ರೀಂಕೋರ್ಟ್ ನಿರಾಕರಿಸಿದೆ. ಚೆನ್ನೈನ ಕೊಯಂಬೇಡುವಿನಲ್ಲಿರುವಂತಹ ಮಸೀದಿ ಮತ್ತು ಮದರಸವನ್ನು ಹೈಕೋರ್ಟ್ ಆದೇಶ ನೀಡಿದೆ. ಈ ಆದೇಶದ ವಿರುದ್ಧ ಮಸ್ಜಿದ್ ಎ ಹಿದಯ್ ಮತ್ತು ಮದರಸ ಕಡೆಯವರು ಸುಪ್ರೀಂಕೋರ್ಟ್ ಮೆಟ್ಟಿಲೇರಿದರು. ನಟಿ ಹಾಗೂ ಮಾಜಿ ಸಂಸದೆ ಜಯಪ್ರದಾ ಸದ್ಯ ದೊಡ್ಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಜಯಪ್ರದಾ ಅವರು ತಲೆಮರೆಸಿಕೊಂಡಿದ್ದಾರೆ ಎಂದು ನ್ಯಾಯಾಲಯ ಘೋಷಿಸಿದೆ. ಜೊತೆಗೆ ಅವರನ್ನು ಅರೆಸ್ಟ್ ಮಾಡುವಂತೆ ಪೊಲೀಸರಿಗೆ ಸೂಚನೆ ನೀಡಿದೆ. 2019 ಲೋಕಸಭೆ ಚುನಾವಣೆ ವೇಳೆ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ ಹಿನ್ನೆಲೆಯಲ್ಲಿ ಉತ್ತರ ಪ್ರದೇಶದ ರಾಮಪುರದಲ್ಲಿ ಪ್ರಕರಣ ದಾಖಲಾಗಿತ್ತು. ಇದರ ವಿಚಾರಣೆ ನ್ಯಾಯಾಲಯದಲ್ಲಿ ನಡೀತಾ ಇದೆ. ಸಮನ್ಸ್ ನೀಡಿದ ಹೊರತಾಗಿಯೂ ಕೂಡ ಜಯಪ್ರದಾ ವಿಚಾರಣೆಗೆ ಹಾಜರಾಗಿಲ್ಲ. ಹೀಗಾಗಿ ನ್ಯಾಯಾಲಯ ಈ ಆದೇಶ ಹೊರಡಿಸಿದೆ. ಭಾರತದ ಯುವ ಕ್ರಿಕೆಟಿಗರು ಟೆಸ್ಟ್ ಕ್ರಿಕೆಟ್ನಲ್ಲಿ ಅಬ್ಬರಿಸ್ತಾ ಇದ್ದಾರೆ. ICC ಟೆಸ್ಟ್ ಶ್ರೇಯಾಂಕದಲ್ಲೂ ಕೂಡ ಉತ್ತಮ ಪ್ರಗತಿ ಪಡೆದಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಪ್ರಭಾವಿ ಪ್ರದರ್ಶನ ನೀಡ್ತಾ ಇರುವಂಥ ಯಶಸ್ವಿ ಜೈಸ್ವಾಲ್, ಶುಭ್ಮನ್ ಗಿಲ್ ಮತ್ತು ಧ್ರುವ್ ಜುರೆಲ್ ICC ರ್ಯಾಂಕಿಂಗ್ನಲ್ಲಿ ವೃತ್ತಿಜೀವನದ ಅತ್ಯುತ್ತಮ ಸ್ಥಾನ ಪಡೆದಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ 2 ದ್ವಿಶತಕ ಸಿಡಿಸಿ 655 ರನ್ ಗಳಿಸಿ ಅಗ್ರ ಸ್ಕೋರರ್ ಆಗಿರುವ ಎಡಗೈ ಬ್ಯಾಟ್ಸ್ಮನ್ ಯಶಸ್ವಿ ಜೈಸ್ವಾಲ್ ICC ಟೆಸ್ಟ್ ರ್ಯಾಂಕಿಂಗ್ನಲ್ಲಿ 17ನೇ ಸ್ಥಾನಕ್ಕೆ ಏರಿದ್ದಾರೆ. ಇನ್ನು ನೀವು ಸುದ್ಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು. ಜಾಹೀರಾತು ನೀಡೋಕ್ಕೆ 9110295814 ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ಪ್ರೀತಿಪಾತ್ರರಿಗೆ ಶುಭ ಕೋರಿ ನಮಸ್ಕಾರ.